ಮಕ್ಕಳಿಗಾಗಿ ಪುಟ್ಟ ಕತೆ ಮೂರ್ಖ ದನ. ಪುರಾತನ ಕಾಲದಲ್ಲಿ ದನಗಳು ನೆಲವನ್ನು ಉಳುತ್ತಿರಲಿಲ್ಲ. ಮನುಷ್ಯನೇ ಆ ಕೆಲಸವನ್ನು ಮಾಡಬೇಕಾಗಿತ್ತು. ಮನುಷ್ಯ ನೆಲವನ್ನು ಆಳವಾಗಿ ಉಳಲು ಸಾಧ್ಯವಾದದ್ದರಿಂದ ಬೆಳೆಯೂ ಚೆನ್ನಾಗಿ ಬರುತ್ತಿರಲಿಲ್ಲ. ಇದರಿಂದಾಗಿ ಎಲ್ಲರಿಗೂ ಆಹಾರ ಸಾಲದೆ ಕ್ಷಮ ಪರಿಸ್ಥಿತಿ ಒದಗಿತ್ತು. ಇದನ್ನು ನೋಡಿದ ದೇವರು ಮನುಷ್ಯರಿಗೆ ಹೇಗಾದರೂ ಸಹಾಯ ಮಾಡಬೇಕೆಂದು ಯೋಚಿಸಿದ. ದನ ಆಗ ಆಕಾಶದಲ್ಲಿ ಒಂದು ನಕ್ಷತ್ರವಾಗಿತ್ತು. ನಕ್ಷತ್ರವನ್ನು ಕರೆದು ದೇವರು ಹೇಳಿದ, ನೀನು ಭೂಲೋಕಕ್ಕೆ ಹೋಗಿ ಮನುಷ್ಯರಿಗೆ ಹೇಳು, ಕಷ್ಟಪಟ್ಟು ದುಡಿಯಿರಿ ಮತ್ತು 3 ದಿನಕ್ಕೊಮ್ಮೆ ಊಟ ಮಾಡಿ ಅಂತ. ಆಗಲಿ ಮಹಾಪ್ರಭು ಎನ್ನುತ್ತಾ ದನ ನಕ್ಷತ್ರ ಭೂಲೋಕಕ್ಕೆ ಹೋಯಿತು. ದೇವರು ತನ್ನನ್ನು ದೂತನನ್ನಾಗಿ ಕಳುಹಿಸಿದ್ದಾನೆ ಎಂದು ಅದಕ್ಕೆ ಅಹಂಕಾರ ಹುಟ್ಟಿತ್ತು. ಆ ಮದದಲ್ಲಿ ದೇವರು ಹೇಳಿದ ಮಾತುಗಳೇ ಅದಕ್ಕೆ ಮರೆತು ಹೋಯಿತು. ದನ ನಕ್ಷತ್ರ ಭೂಮಿಗೆ ಬಂದು ಜನರನ್ನೆಲ್ಲ ತನ್ನ ಸುತ್ತಲೂ ಕೂಡಿಸಿಕೊಂಡು ಹೇಳಿತು, ದೇವರು ಆಜ್ಞೆ ಮಾಡಿದ್ದಾನೆ, ನೀವೆಲ್ಲ ಕಷ್ಟಪಟ್ಟು ದುಡಿಯಬೇಕು ಮತ್ತು ದಿನಕ್ಕೆ 3 ಬಾರಿ ಊಟ ಮಾಡಬೇಕು ಅಂತ. ಅದರಂತೆ ನಡೆದುಕೊಳ್ಳಿ. ಹಸಿದ ಮನುಷ್ಯರು ಇದರಿಂದ ತುಂಬ ಸಂತೋಷಪಟ್ಟರು, ದೇವರನ್ನು ಕೊಂಡಾಡಿದರು. ದನ ನಕ್ಷತ್ರ ದೇವಲೋಕಕ್ಕೆ ಹೋದೊಡನೆಯೇ ದೇವರು ಅದರ ಮರವಿಗೆ ಬೈದಲ್ಲದೆ, ದಿನಕ್ಕೆ 3 ಬಾರಿ ಊಟ ಅಂತ ನೀನು ಹೇಳಿದೆ, ಆ ಮಾತಿಗೆ ನಾವೀಗ ತಪ್ಪುವ ಹಾಗಿಲ್ಲ. ಇವತ್ತಿನಿಂದ ನೀನು ಭೂಲೋಕಕ್ಕೆ ಹೋಗಿ ನೆಲವನ್ನು ಉಳಲು ಮನುಷ್ಯರಿಗೆ ಸಹಾಯ ಮಾಡು. ಇದರಿಂದ ಆಹಾರ ಚೆನ್ನಾಗಿ ಬೆಳೆದು 3 ಊಟ ಮಾಡಲು ಸಾಧ್ಯವಾಗುತ್ತದೆ ಎಂದು ಆಜ್ಞಾಪಿಸಿದ. ಆಗಿನಿಂದ ನೆಲವನ್ನು ಉಳಲು ದನವನ್ನು ಉಪಯೋಗಿಸುತ್ತಾರೆ. ಅದರ ಸಹಾಯದಿಂದಲೇ ಮನುಷ್ಯರಿಗೆ ಹೊಟ್ಟೆ ತುಂಬ ಅನ್ನವೂ ದೊರಕಿತು.